ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ದುಡಿತಾ ಇದ್ದೀವಿ, ಬರ್ತಾ ಐತೆ, ಹೋಗ್ತಾ ಐತೆ, ನಡೀತಾ ಐತೆ ಗುರುಗಳ ಜೀವನ ಅನ್ನೋರು ಯಾರೇ ಇರಲಿ. ನಿಮ್ಮ ದುಡಿಮೆ ಯಾವುದೇ ಮೂಲಕವಾಗಿ ಅಥವಾ ಯಾವುದೇ ಕ್ಷೇತ್ರದಿಂದ ಬರ್ತಾ ಇರಲಿ, ಅದ್ರ ಬಗ್ಗೆ ಏನಿಲ್ಲ. ಆದರೆ ಲಾಭ ಪ್ರತಿ ಸಲ ಅತಿ ಹೆಚ್ಚಾಗಬೇಕು, ಜೀವನದಲ್ಲಿ ಮುಂದುವರಿತಾ ಇರಬೇಕು. ನೋಡಿ, ಕೆಲವ್ರದ್ದು ಜೀವನ ಬಂದ್ಬಿಟ್ಟು ಹಿಂದೆ ಬರ್ತಾ ಇರ್ತದೆ ಅಥವಾ ನಿಂತಲ್ಲೇ ನಿಂತು ಹೋಗ್ಬಿಟ್ಟಿರ್ತದೆ, ಮುಂದೆನೇ ಬರೆಯಲ್ಲ ಏನೇ ಮಾಡಿದ್ರು. ಬರ್ತಾ ಇತ್ತು ಗುರುಗಳೇ, ಅಲ್ಲಿಗಲ್ಲಿಗೆ ಹೋಯ್ತು ಗುರುಗಳೇ, ಬಂತು ಗುರುಗಳೇ, ಅಲ್ಲಿಗಲ್ಲಿಗೆ ಸರಿ ಆಯಿತು, ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಸ್ವಲ್ಪ ಸಾಧ್ರೆ ಸ್ವಲ್ಪ ಜಾಸ್ತಿ ಆಯಿತು ಗುರುಗಳೇ ಅಲ್ವಾ. ಜೀವನದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಮೆಟ್ಟಿಲು ನೀವು ಹತ್ತುತ್ತಾ ಇರಬೇಕಂದ್ರೆ ನಾನು ಹೇಳುವಂಥ ಈ ಪರಿಹಾರವನ್ನು ಮಾಡಿ ನೋಡಿ. ಏನು ಮಾಡಬೇಕು ಗುರುಗಳೇ? ನಿಮಗೆ ನೀವು ಸಂಪಾದನೆ ಮಾಡುವಂಥ ಹಣ ಎಷ್ಟೇ ಬರಲಿ, ಅದರಲ್ಲಿ ನಿಮ್ಮ ಕೈಯಿಂದ ಆದರೆ ದಶಾಂಶದಷ್ಟು ಅಂತ ಹೇಳ್ತೀವಿ ನಾವು, ಆದಷ್ಟು ಗುರುವಿಗೆ ದಾನವನ್ನು ಮಾಡೋದನ್ನು ಪ್ರಾರಂಭ ಮಾಡಿಕೊಳ್ಳಿ. ಗುರು ಅಂದರೆ ಯಾರು? ನಿಮಗೆ ಮಾರ್ಗದರ್ಶನ ಮಾಡಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಗುರುನೇ. ಗುರು ಅಂದರೆ ಈ ಥರ ಕೂತಿರ್ತಾರೆ ಅಥವಾ ಈ ಥರ ಎಲ್ಲ ಡ್ರೆಸ್ ಕೋಡ್ ಇಟ್ಕೊಂಡು ಕೂತಿರುವಂಥ ವ್ಯಕ್ತಿಗಳಲ್ಲ. ಗುರುವಿಗೆ ಸಾಧ್ಯವಾದಷ್ಟು ದಾನಗಳನ್ನು ಮಾಡಿ. ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಸಾಧ್ಯವಾದಷ್ಟು ದಾನಗಳನ್ನ ಮಾಡಿ. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಸೊ ಸಾಧ್ಯವಾದರೆ ಗುರು ಅಂದರೆ ನಿಮಗೆ ಗೊತ್ತಾಯ್ತಲ್ವ ಯಾವ ಗುರು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಂತ. ಆದಷ್ಟು ನಮಗೆ ಆಪತ್ಕಾಲದಲ್ಲಿ ಒಂದು ಟೈಮಲ್ಲಿ ಅನ್ನ ನೀರು ಕೊಟ್ಟು ಕಾಪಾಡಿತಾರಲ್ವ, ಅವರು ಗುರುಗಳೇ. ಸೊ ಗುರು ಅಂದ ಕೂಡಲೇ ನಮಗೆ ಬೇರೆ ರೀತಿ ಭಾವನೆಗಳು ಬರ್ತವೆ. ಆ ಭಾವನೆಯಿಂದ ಹೊರಬನ್ನಿ. ಇಂಥ ವ್ಯಕ್ತಿಗಳಿಗೆ, ಇಂಥ ಮಹಾಪುರುಷರು ನಿಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ. ಅಂಥವ್ರಿಗೆ ಪ್ರತಿ ಸಲ ನೀವು ಸಂಪಾದನೆ ಮಾಡಿದರೆ ಸ್ವಲ್ಪ ಭಾಗವನ್ನು ದಾನವನ್ನು ಮಾಡ್ಕೊತಾ ಬನ್ನಿ. ನೀವು ನೋಡಿ, ನಿಮ್ಮ ಸಂಪಾದನೆ ನಿಲ್ಲೋದಿಲ್ಲ. ಒಂದು ಸ್ಟೆಪ್, ಸೆಕೆಂಡ್ ಸ್ಟೆಪ್, ತರ್ಡ್ ಸ್ಟೆಪ್ ಹತ್ತುತ್ತಾನೆ ಇರ್ತೀರ, ಸಂಪಾದನೆ ಜಾಸ್ತಿನೇ ಆಗ್ತಾ ಇರ್ತದೆ, ಲಾಭ ಗಳಿಸ್ತಾನೆ ಇರ್ತೀರ. ಲಾಭ ಅಂದರೆ ಏನು ಗುಳಿಗಳು ಅಂದರೆ ಉಳಿತಾಯ, ಸೇವಿಂಗ್ಸ್ ಆಗಲ್ಲ ಅಂತ ತುಂಬ ಜನ ಭಯಪಡ್ಕೋತಾರೆ. ಸೊ ಅಂಥವ್ರಿಗಾಗಿ ಕೂಡ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಾಡಿ ನೋಡಿ, ಎಲ್ರಿಗೂ ಒಳ್ಳೆಯದು.